ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಸೋನಿಯಾ ಗಾಂಧಿ ಕೆಳಗಿಳಿಯುತ್ತಾರಾ ಇದು ಸಂಬಂಧಪಟ್ಟಂತೆ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಸೋನಿಯಾ ಗಾಂಧಿ ಕೆಳಗಿಳಿಯುತ್ತಾರೆ ನಾಳೆ ಕಾಂಗ್ರೆಸ್ಗೆ ನೂತನ ಸಾಥಿ ಆಯ್ಕೆ ನಡೆಯುವಂತ ಸಾಧ್ಯತೆ ಇದೆ ತೀವ್ರ ಕುತೂಹಲ ಕೆಳಸಿದೆ ಸೋನಿಯಾ ಗಾಂಧಿ ಅವರ ನಡೆ ನಾಳೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯಲಿದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಅನ್ನೋ ಒಂದಷ್ಟು ಮಾತುಗಳು ನಡೆಯತಾ ಇದಾವೆ ಸೋ ಹಾಗಾಗಿ ಸಹಜವಾಗಿ ಅವರು ಹೇಳಿದ್ರೆ ಆ ಸ್ಥಾನಕ್ಕೆ ಸೂಕ್ತವಂತ ವ್ಯಕ್ತಿ ಬೇಕೇ ಬೇಕು ಈ ಹಿಂದೆ ರಾಹುಲ್ ಗಾಂಧಿ ಅವರು ಇದ್ದರು ಅದಾದ ನಂತರ ರಾಹುಲ್ ಗಾಂಧಿ ಅವರೇ ನಮಗೆ ಬೇಡ ಇದು ಸ್ಥಾನ ಅಂತ ಅವರು ಬಿಟ್ರು ಅದಾದ ನಂತರ ಸೋನಿಯಾ ಗಾಂಧಿ ಅವರೇ ಮತ್ತೆ ಆಯ್ಕೆ ಆದ್ರು ಈಗ ಸೋನಿಯಾ ಗಾಂಧಿ ಅವರ ಕೈಲಿಂದನೂ ಕೂಡ ಆಗ್ತಾ ಇಲ್ಲ ಅವರು ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಪಕ್ಷದಲ್ಲಿ ಹೀಗಾಗಿ ಆ ಸ್ಥಾನ ಸಿಡಬ್ಲ್ಯೂಸಿ ಇಲ್ಲಿ ಈ ಇದರ ಬಗ್ಗೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಯಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ ಸೋ ಹೀಗಾಗಿ ಯಾರು ಆ ಸ್ಥಾನಕ್ಕೆ ಒಂದು ಸೂಕ್ತವಂತ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಜನ ಆಫ್ ಕೋರ್ಸ್ ರೇಸ್ ನಲ್ಲಿ ಇರ್ತಾರೆ ಅಥವಾ ಇನ್ನು ಕೆಲವರು ಇಲ್ಲ ನೀವೇ ಮುಂದುವರಿಯಿರಿ ನೀವೇ ಇದನ್ನ ನಡೆಸಿಕೊಂಡು ಹೋಗಬೇಕು ಅಂತಾನೂ ಕೂಡ ಒಂದಷ್ಟು ಜನ ಹೇಳ್ತಾರೆ ಸೋ ಹೀಗಾಗಿ ಸೋನಿಯಾ ಗಾಂಧಿ ಅವರಿಗೆ ಇದರ ಬಗ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಹೀಗಾಗಿ ಬೇರೆವರಿಗೆ ಒಂದು ಅವಕಾಶವನ್ನ ನೀಡಬೇಕು ಅನ್ನೋದು ಒಂದು ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿಯಲ್ಲಿ ಒಂದು ಯೋಚನೆ ನಡೆಯತಾ ಇರುವಂತದ್ದು ಹೀಗಾಗಿ ಯಾರಿಗೆ ಆ ಸ್ಥಾನ ಒಲಿಯಬಹುದು ಎಂಬುದರ ಬಗ್ಗೆ ನಾಳೆ ನವದೆಹಲಿಯಲ್ಲಿ ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ನಡೆಯಲಿದೆ ಇದರಲ್ಲಿ ಯಾರೇ ಆಯ್ಕೆ ಆದರೂ ಕೂಡ ಬಹಳ ಒಂದು ಜವಾಬ್ದಾರಿಯುತವಾದಂತ ಸ್ಥಾನ ಇದು ಬಹುಶಃ ಇಡೀ ಪಕ್ಷವನ್ನ ಮತ್ತೆ ಅಧಿಕಾರ ಕಳ್ಕೊಂಡಿರುವಂತ ರಾಜ್ಯಗಳಲ್ಲಿ ಮತ್ತೆ ಅಧಿಕಾರಕ್ಕೆ ತರುವಂತ ಜವಾಬ್ದಾರಿ ಈ ಸ್ಥಾನದಲ್ಲಿ ಇದೆ ಹೀಗಾಗಿ ಸೂಕ್ತವಾದಂತ ವ್ಯಕ್ತಿಯನ್ನ ಆಯ್ಕೆ ಮಾಡಲೇಬೇಕಾಗುವಂತ ಅನಿವಾರ್ಯತೆ ಇದೆ ನೀವು ನೋಡ್ತಾ ಇರ್ಬೋದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸಾಕಷ್ಟು ರಾಜ್ಯಗಳಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿದೆ ಈ ನಿಟ್ಟಿನಲ್ಲಿ ಮತ್ತೆ ಅಧಿಕಾರ ನಡೆಸಬೇಕು ಅಂದ್ರೆ ಆ ಸ್ಥಾನಕ್ಕೆ ಒಂದು ಸೂಕ್ತವಾದಂತ ವ್ಯಕ್ತಿಯನ್ನ ತರಬಹುದು ಬಹಳ ಒಂದು ಅನುಭವ ಇರುವಂತ ವ್ಯಕ್ತಿಗೆ ಆ ಸ್ಥಾನಮಾನವನ್ನ ನೀಡಬಹುದು ಹೀಗಾಗಿ ಎಲ್ಲದರ ಬಗ್ಗೆ ನಾಳೆ ದೆಹಲಿಯಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ ನಾಳೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯಲಿದೆ ಇದು ಬಹಳ ಮಹತ್ವವಾದಂತ ಮೀಟಿಂಗ್ ಯಾರನ್ನ ಮುಂದೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಮೊದಲನೇದಾಗಿ ಸೋನಿಯಾ ಗಾಂಧಿ ಅವರು ಕೆಳಗಿಳಿಯುತ್ತಾರಾ ಇದ್ರ ಬಗ್ಗೆ ಅವರು ಒಂದು ಫೈನಲ್ ಡಿಸಿಷನ್ ತೆಗೆದುಕೊಂಡಿದ್ದಾರಾ ಏನು ಸೋ ಹೀಗಾಗಿ ಇನ್ನೊಂದು ಕಡೆ ನಾಳೆ ಕಾಂಗ್ರೆಸ್ ನೂತನ ಸಾರ್ಥಿಯನ್ನು ಕೂಡ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಬಹುಶಃ ಈ ಹಿಂದೆನೂ ಕೂಡ ನನಗೆ ಈ ಜವಾಬ್ದಾರಿ ಬೇಡ ಅಂತ ಇದ್ರು ಯಾಕಂದ್ರೆ ಅವ್ರಿಗೂ ಕೂಡ ಆಗಾಗ ಅನಾರೋಗ್ಯ ಕಾಡ್ತಾ ಇರುತ್ತೆ ಈ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ಕಡೆ ಓಡಾಡೋದಕ್ಕಾಗಲ್ಲ ಅಥವಾ ಪಕ್ಷ ಸಂಘಟನೆ ಮಾಡೋದಕ್ಕಾಗಲ್ಲ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಯಾರು ಬರ್ಬೋದು ಆ ಸ್ಥಾನಕ್ಕೆ ಎಲ್ಲದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಸೋನಿಯಾ ಗಾಂಧಿ ಅವರು ಕೆಳಗಿಳಿಯುತ್ತಾರಾ ಏನು ಯಾಕೆ ಇಷ್ಟು ಬೇಗ ಈ ಸ್ಥಾನದಿಂದ ಸೋನಿಯಾ ಗಾಂಧಿ ಅವರು ಮತ್ತೆ ಕೆಳಗಿಳಿತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರಿದ್ರು ರಾಹುಲ್ ಗಾಂಧಿ ಅವರು ಬೇಡ ಅಂದ್ರು ಈಗ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡಿದ್ರು ಈಗ ಸೋನಿಯಾ ಗಾಂಧಿ ಅವ್ರಿಗೂ ಬೇಡ ಆ ಸ್ಥಾನ ಮತ್ತೆ ಯಾರಿಗೆ ಕೊಡಬಹುದು ಯಾರೆಲ್ಲ ಈ ರೇಸ್ನಲ್ಲಿದ್ದಾರೆ ಯಾರನ್ನ ಆಯ್ಕೆ ಮಾಡಬಹುದು ಸೋನಿಯಾ ಗಾಂಧಿ ಅವರು ಖಂಡಿತವಾಗ್ಲೂ ದಿವ್ಯ ಯಾಕೆಂದ್ರೆ ಹಿಂದೆ ಲೋಕಸಭಾ ಚುನಾವಣೆಯ ಸೋಲಿನಿಂದಾಗಿ ರಾಹುಲ್ ಗಾಂಧಿ ಅವರ ರಾಜೀನಾಮೆ ಕೊಟ್ಟಿದ್ರು ಸೊ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸರಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಎದುರಾದ ನಂತರ ಜೊತೆಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ನೈತಿಕ ಹೊಣೆಯನ್ನ ಹೊತ್ತು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ತದನಂತರದಲ್ಲಿ ಮಧ್ಯಂತರ ಅವಧಿಗೆ ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ಅವರನ್ನೇ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಲಾಗಿತ್ತು ಇಲ್ಲಿಯವರೆಗೂ ಕೂಡ ಸೋನಿಯಾ ಗಾಂಧಿ ಅವರು ಪಕ್ಷದ ಮಧ್ಯಂತರ ಅವಧಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ಸಾಕಷ್ಟು ಒತ್ತನ್ನು ಕೂಡ ಕೊಡ್ತಾ ಇದ್ರು ಜೊತೆಗೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಪದಾಧಿಕಾರಿಗಳಿರ್ಬೋದು ಜೊತೆಗೆ ವಿವಿಧ ವಿಭಾಗಗಳ ಮುಖಂಡರು ಅಂದ್ರೆ ಅಧ್ಯಕ್ಷರ ಸ್ಥಾನವನ್ನ ತುಂಬುವಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು ಆದ್ರೆ ಅವರಿಗೆ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ
ಹೀಗಾಗಿ ಪಕ್ಷ ಸಂಘಟನೆ ಮಾಡೋದು ಕೂಡ ಈಗ ಸಾಕಷ್ಟು ಕಠಿಣವಾಗ್ತಾ ಇದೆ ಜೊತೆಗೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು ಕೊಟ್ಟರೆ ಉತ್ತಮ ಅನ್ನುವಂತ ಒಂದು ಸಲಹೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಹಿರಿಯ ನಾಯಕರು ಕೊಟ್ಟಿದ್ದಾರೆ ಹೀಗಾಗಿ ಸೋನಿಯಾ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ವಿಮುಖರಾಗುವಂತ ಒಂದು ಅವಕಾಶಗಳು ಸಾಧ್ಯತೆಗಳು ಕೂಡ ದಟ್ಟವಾಗಿವೆ ಯಾಕೆಂದ್ರೆ ಅವರ ಆಪ್ತರ ಬಳಿ ಈಗಾಗಲೇ ಇದು ಈ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಯಾಕೆಂದ್ರೆ ನಾನು ಹೆಚ್ಚಿನ ದಿನಗಳ ಕಾಲ ನಾನು ಅಧ್ಯಕ್ಷೆಯಾಗಿ ಮುಂದುವರಿಯೋದು ಕಷ್ಟ ನನಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇರೋದ್ರಿಂದ ಪಕ್ಷಕ್ಕೆ ಇದು ಒಡೆತ ಬೀಳುತ್ತೆ ಹೀಗಾಗಿ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳುತ್ತೇನೆ ಅನ್ನುವಂತ ಒಂದು ಪ್ರಸ್ತಾಪವನ್ನ ಈಗಾಗಲೇ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ಹಿರಿಯ ನಾಯಕರ ಗಮನಕ್ಕೂ ಕೂಡ ಈಗಾಗಲೇ ಸೋನಿಯಾ ಗಾಂಧಿ ಅವರು ತಂದಿದ್ದಾರೆ ದಿವ್ಯಾ ಸೊ ಹೀಗಾಗಿ ನಾಳೆ ನಡೆಯುವಂತಹ ಸಿಡಬ್ಲ್ಯೂಸಿ ಸಭೆ ಏನಿದೆ ಈ ಒಂದು ಸಭೆಯಲ್ಲಿ ಯಾಕೆಂದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೆಹಲಿಯಲ್ಲಿ ನಡೆಯುವಂತಹ ಈ ಒಂದು ಸಭೆಯಲ್ಲಿ ಇದರ ಬಗ್ಗೆ ಒಂದು ಒಮ್ಮತದ ನಿರ್ಧಾರ ಅಂದ್ರೆ ಸೋನಿಯಾ ಗಾಂಧಿ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರಾ ಹೊಸ ಅಧ್ಯಕ್ಷರ ಬಗ್ಗೆ ಏನಾದ್ರೂ ಸುಳಿವನ್ನ ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ನಾಳೆಯವರೆಗೆ ಸೊ ಈಗಾಗಲೇ ಕೆಲವು ಯೂತ್ ಐಕಾನ್ಗಳು ಏನಿದ್ದಾರೆ ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು ಮತ್ತೆ ರಾಹುಲ್ ಗಾಂಧಿ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ಸಲಹೆಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತೆ ಯುವ ನಾಯಕರು ಕೂಡ ಈಗಾಗಲೇ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಸೊ ಹೀಗಾಗಿ ಮತ್ತೆ ಪಕ್ಷವನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಓಡಾಡಬೇಕಾಗತ್ತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಓಡಾಡಬೇಕಾಗತ್ತೆ ರಾಜ್ಯಗಳ ಸ್ಥಳೀಯ ಮುಖಂಡರ ಜೊತೆ ಸಭೆಗಳನ್ನ ಮಾಡಬೇಕಾಗತ್ತೆ ಅವರಿಗೆ ಸ್ಪಷ್ಟವಾದ ನಿರ್ದೇಶನಗಳನ್ನ ಕೊಡಬೇಕಾಗತ್ತೆ ಹೀಗಾಗಿ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರೋದ್ರಿಂದ ಸೋನಿಯಾ ಗಾಂಧಿ ಅವರಿಗೆ ಇದು ಸಾಧ್ಯ ಆಗೋದಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಪಟ್ಟಾಭಿಷೇಕವನ್ನ ಮಾಡಿದ್ದೆ ಆದ್ರೆ ಮತ್ತೊಮ್ಮೆ ಅವರನ್ನ ಪಕ್ಷವನ್ನ ಸಂಘಟಿಸೋದಕ್ಕೆ ಮತ್ತೆ ಯೂತ್ ಅಂದ್ರೆ ಯುವಕರನ್ನ ಸೆಳೆಯೋದಕ್ಕೆ ಕೂಡ ಅವಕಾಶ ಸಿಕ್ಕಂತಾಗತ್ತೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ಕೊಟ್ಟು ಆಗ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನ ಸಭೆಗಳ ಮೇಲೆ ಓಕೆ ಶಿವಕುಮಾರ್ ಇದು ಎಸ್ ಇದು ಜನ ಕೇಳ್ತಿರುವಂತ ಪ್ರಶ್ನೆ ಇದು ಆಕ್ಚುಲಿ ಯಾಕೆ ಅಮ್ಮ ಮಗನೇ ಆಗ್ಬೇಕು ಬೇರೆ ಪಕ್ಷದಲ್ಲಿ ಹಿರಿಯರಿದ್ದಾರೆ ತುಂಬಾ ಅನುಭವ ಇರುವಂತ ರಾಜಕಾರಣಿಗಳಿದ್ದಾರೆ ತುಂಬಾ ಸಾಧನೆ ಮಾಡಿರುವಂಥದ್ದು ತುಂಬಾ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ ಪಕ್ಷಕ್ಕೆ ಅವ್ರನ್ನ ಯಾಕೆ ಆಯ್ಕೆ ಮಾಡಲ್ಲ ಬರೀ ಇವರಿಲ್ಲ ಅವರೇ ಮಗ ಇಲ್ಲಾಂದ್ರೆ ಅಮ್ಮನೇ ಯಾಕೆ ಆಗ್ಬೇಕು ಅಂತ ಒಂದು ಜನ ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ಸಾಕಷ್ಟು ಒಂದು ಚುನಾವಣೆ ನಿಂತು ಸ್ಪರ್ಧೆ ಮಾಡಿಲ್ಲ ಅದು ಆದ್ರೂ ಕೂಡ ಅವ್ರದೇ ಆದ ಒಂದು ಫಾಲೋವರ್ಸ್ ಇದ್ದಾರೆ ಅಲ್ವಾ ಯಾಕೆ ಅವ್ರಿಗೆ ಯಾಕೆ ಒಂದು ಈ ಜವಾಬ್ದಾರಿಯನ್ನ ನೀಡೋದಿಲ್ಲ ಯಾಕೆಂದ್ರೆ ಈ ವಿಚಾರ ಕೂಡ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಸಂದರ್ಭದಲ್ಲೇ ಎದುರಾಗಿತ್ತು ಸಾಕಷ್ಟು ನಾಯಕರು ಕೂಡ ಇದರ ಬಗ್ಗೆ ಬೆಳಕನ್ನು ಕೂಡ ಚೆಲ್ಲಿದ್ರು ಆ ಸಂದರ್ಭದಲ್ಲೂ ಕೂಡ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಚಿಂತನೆಯನ್ನ ನಡೆಸಿದ್ರು ಆಗ ಪ್ರಮುಖವಾಗಿ ಈಗ ರಾಜ್ಯಸಭಾ ಸದಸ್ಯರಾಗಿರುವಂತಹ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ಖರ್ಗೆ ಅವರಿಗೆ ಕೊಟ್ರೆ ಪಕ್ಷದಲ್ಲಿ ಹಿರಿಯರು ಮತ್ತೆ ಯುವಕರನ್ನ ಎಲ್ಲರನ್ನೂ ಕೂಡ ಒಟ್ಟಾಗಿ ಒಂದುಗೂಡಿಸ್ಕೊಂಡು ಹೋಗ್ತಾರೆ ಜೊತೆಗೆ ಹಲವು ದಶಕಗಳ ರಾಜಕೀಯ ಅನುಭವ ಖರ್ಗೆ ಅವರಿಗಿದೆ ಜೊತೆಗೆ ಹಿಂದಿ ಮೇಲೆ ಸಾಕಷ್ಟು ಹಿಡಿತವನ್ನ ಅಂದ್ರೆ ಪ್ರಭುತ್ವವನ್ನ ಹೊಂದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಖರ್ಗೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನುವಂತ ಒಂದು ಚಿಂತನೆಗಳನ್ನು ಕೂಡ ಸೋನಿಯಾ ಗಾಂಧಿ ಅವರು ಮಾಡಿದ್ರು ಅವರ ಜೊತೆ ಒಂದು ಕಡೆ ಅಹಮದ್ ಪಟೇಲ್ ಹಾಗೆ ಎಕೆ ಆಂಟನಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಕೆಲ ಹಿರಿಯ ನಾಯಕರು ಆಂಟನಿ ಅವರಿಗೆ ಕೊಟ್ಟರು ಕೂಡ ಅವಕಾಶವನ್ನ ಪಕ್ಷವನ್ನ ಮತ್ತೊಮ್ಮೆ ಸಂಘಟಿಸಬಹುದು ದೆಹಲಿ ಮಟ್ಟದಲ್ಲಿ ಅಧಿಕಾರಕ್ಕೆ ತರಬಹುದು ಅನ್ನುವಂತ ಒಂದು ಸಲಹೆಗಳನ್ನ ಕೊಟ್ಟಿದ್ರು ಹೀಗಾಗಿ ಒಂದು ಕಡೆ ಗುಲಾಂ ನಬಿ ಆಜಾದ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅಹಮದ್ ಪಟೇಲ್ ಹಾಗೆ ಎಕೆ ಆಂಟನಿ ಅವರ ಹೆಸರು ಮುಂಚೂಣಿಯಲ್ಲಿ ಬಂದಿದ್ವು ಈಗ ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಹಿಂದಕ್ಕೆ ಸರಿದಿದ್ದೇ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಒಂದು ಅವಕಾಶವನ್ನ ಕೊಡುವಂತ ಒಂದು ಸಾಧ್ಯತೆಗಳನ್ನು ಕೂಡ ನಾವು ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಿವ್ಯ ಮತ್ತೊಂದು ಕಡೆ ನೀವ್ ಹೇಳದ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಕಷ್ಟು ವರ್ಚಸ್ಸನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಇಂದಿರಾ ಗಾಂಧಿ ಅವರ ಒಂದು ಮುಖಚರ್ಯೆಯನ್ನ ಅವರು ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಪಕ್ಷವನ್ನ ಬಲಿಷ್ಠವಾಗಿ ಸಂಘಟಿಸಬಹುದು ಅನ್ನುವಂತ ಒಂದು ಸಲಹೆಗಳನ್ನು ಕೂಡ ಈಗಾಗಲೇ ಹಿರಿಯ ನಾಯಕರು ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬಹುದು ಅನ್ನುವಂಥದ್ದು ಕೂಡ ಲೆಕ್ಕಾಚಾರಗಳಿದೆ ಆದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡೋದಕ್ಕೆ ಸೋನಿಯಾ ಗಾಂಧಿ ಅವರೇ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಒಂದು
ಮಾಹಿತಿಗಳು ಕೂಡ ಇದೆ ಓಕೆ ಶುಕುಮಾರ್ ಜೋಹಳಿ ಧನ್ಯವಾದಗಳು ತಮ್ಮ ಮಾಹಿತಿ